ವೀಕ್ಷಕರೇ ಈಗಾಗಲೇ ನಾವು ನಮ್ಮ ಡೇಟಾಬೇಸ್ ನಲ್ಲಿ ಸಾರ್ಟ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡಿದೀವಿ ಈಗ ಆಟೋ ಫಿಲ್ಟರ್ ಅನ್ನುವಂತಹ ಇನ್ನೊಂದು ಫೀಚರ್ ಅನ್ನು ನೋಡೋಣ ಸಾರ್ಟ್ ನಲ್ಲಿ ನಾವು ನಮಗೆ ಬೇಕಾದ ಕ್ರೈಟೀರಿಯಾವನ್ನು ಬಳಸಿ ಇಡೀ ಡೇಟಾಬೇಸ್ ಅನ್ನ ಡೇಟಾವನ್ನು ಸಾರ್ಟ್ ಮಾಡ್ತೀವಿ ಅಲ್ಲಿ ಉಳಿದ ಡೇಟಾಗಳು ಕೂಡ ಡಿಸ್ಪ್ಲೇ ಆಗಿರುತ್ತೆ ಕ್ರೈಟೀರಿಯಾ ಮೇಲೆ ಸಾರ್ಟ್ ಔಟ್ ಆಗಿರುತ್ತೆ ಆದರೆ ಆಟೋ ಫಿಲ್ಟರ್ನಲ್ಲಿ ನಾವು ಯಾವ ಕ್ರೈಟೀರಿಯಾವನ್ನು ಅಪ್ಲೈ ಮಾಡ್ತೀವೋ ಆ ಕ್ರೈಟೀರಿಯಾಕ್ಕೆ ಸೂಟಬಲ್ ಆಗುವಂತಹ ಡೇಟಾ ಮಾತ್ರ ಡಿಸ್ಪ್ಲೇ ಆಗುತ್ತೆ ಅದು ಸೂಟಬಲ್ ಆಗದಿರುವಂತಹ ಡೇಟಾ ಫಿಲ್ಟರ್ ಆಗಿರುತ್ತೆ ಹಾಗಾಗಿ ನಾವು ಅದನ್ನು ಆಟೋ ಫಿಲ್ಟರ್ ಅಂತ ಕರಿತೀವಿ ಈಗ ಆಟೋ ಫಿಲ್ಟರ್ನ ಅಪ್ಲೈ ಮಾಡೋದಕ್ಕೆ ಮುಂಚೆ ನಾವು ಯಾವ ಟೇಬಲ್ನಲ್ಲಿ ಆಟೋ ಫಿಲ್ಟರ್ ಅಪ್ಲೈ ಮಾಡ್ತೀವೋ ಆ ಟೇಬಲ್ ಹೆಡ್ ಫೀಲ್ಡ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಾನು A3 ಇಂದ O3 ವರೆಗಿನ ರೋ ಹೆಡ್ಡನ್ನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನಾವು ನೋಡ್ಬೋದು ಸ್ಟ್ಯಾಂಡರ್ಡ್ ಟೂಲ್ ಬಾರ್ನಲ್ಲಿ ಆಟೋ ಫಿಲ್ಟರ್ ಅನ್ನುವ ಒಂದು ಐಕಾನ್ ಇದೆ ಅದನ್ನಾದರೂ ಕ್ಲಿಕ್ ಮಾಡ್ಬೋದು ಅಥವಾ ಡೇಟಾ ಅನ್ನುವ ಒಂದು ಮೆನುನಲ್ಲಿ ಆಟೋ ಫಿಲ್ಟರ್ ಅನ್ನುವ ಆಪ್ಷನ್ ಅನ್ನು ಕಾಣ್ತೀವಿ ಅಲ್ಲಾದರೂ ಕ್ಲಿಕ್ ಮಾಡ್ಬೋದು ಆವಾಗ ನಮಗೆ ಈ ರೋ ಹೆಡ್ ಪ್ರತಿಯೊಂದು ಹೆಡ್ನಲ್ಲೂ ಒಂದು ಡೌನ್ವರ್ಡ್ ಆರೋ ಇರುವಂತಹ ಒಂದು ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನಾವು ಫಿಲ್ಟರ್ನ ಅಪ್ಲೈ ಮಾಡಬೇಕು ಈಗ ನಾನಿಲ್ಲಿ ಆಟೋ ಫಿಲ್ಟರ್ನ ಅಪ್ಲೈ ಮಾಡಿ ಇರುವಂತಹ ಡೇಟಾಬೇಸ್ನಲ್ಲಿ ಫಿಮೇಲ್ ಸ್ಟೂಡೆಂಟ್ಸ್ ಮಾತ್ರ ಡಿಸ್ಪ್ಲೇ ಮಾಡೋ ಹಾಗೆ ಮಾಡೋಣ ಜೆಂಡರ್ ಅನ್ನುವಂತಹ ಫೀಲ್ಡ್ನಲ್ಲಿ ಡೌನ್ವರ್ಡ್ ಆರೋದಲ್ಲಿ ಕ್ಲಿಕ್ ಮಾಡಿದ್ರೆ ನಾವಿಲ್ಲಿ ನೋಡ್ಬೋದು ಎಂಟಿ ಫಿಮೇಲ್ ಮೇಲ್ ಅನ್ನುವಂಥ ಮೂರು ಆಪ್ಷನ್ ಇದೆ ಇಲ್ಲಿ ಫಿಮೇಲ್ ಸ್ಟೂಡೆಂಟ್ಸ್ ಮೇಲ್ ಸ್ಟೂಡೆಂಟ್ಸ್ ಇದ್ದಾರೆ ಎಂಟಿ ಅಂತಂದರೆ ಈ ಕಾಲಮ್ನಲ್ಲಿ ಇರುವಂತಹ ಇತರೆ ಎಂಟಿ ಸೆಲ್ಗಳು ಅಲ್ಲೂ ಅದು ಬಂದಿದೆ ಈಗ ನಾನು ಫಿಮೇಲ್ ಸ್ಟೂಡೆಂಟ್ಸ್ ಮಾತ್ರ ಬೇಕಾಗಿರೋದ್ರಿಂದ ಅದನ್ನು ಉಳಿಸ್ಕೊಂಡು ಉಳಿದ ರೈಟ್ ಮಾರ್ಕನ್ನು ತೆಗೆದು ಅಂದರೆ ಅನ್ಚೆಕ್ ಮಾಡ್ತೀನಿ ಈಗ ನಾನು ಓಕೆ ಅಂತ ಕೊಟ್ಟರೆ ಇಲ್ಲಿ ನನಗೆ ಫಿಮೇಲ್ ಸ್ಟೂಡೆಂಟ್ಸ್ ಮಾತ್ರ ಡಿಸ್ಪ್ಲೇ ಆಗಿದ್ದಾರೆ ನೀವು ಗಮನಿಸ್ಬೋದು ಇಲ್ಲಿರುವಂತಹ ಡೌನ್ವರ್ಡ್ ಆರೋ ಈಗ ಬ್ಲೂ ಬಣ್ಣಕ್ಕೆ ತಿರುಗಿದೆ ಆ ಬ್ಲೂ ಬಣ್ಣ ಮತ್ತು ಈ ಡಾಟ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಆ ಫೀಲ್ಡ್ ಮೇಲೆ ನಾವು ಫಿಲ್ಟರನ್ನು ಅಪ್ಲೈ ಮಾಡಿದ್ದೀವಿ ಅಂತೇಳಿ ಈಗ ನಾನು ಇದು ಸಿಂಗಲ್ ಕ್ರೈಟೀರಿಯಾ ಒಂದು ಕ್ರೈಟೀರಿಯಾವನ್ನು ಬಳಸಿ ನಾವು ಆಟೋ ಫಿಲ್ಟರನ್ನು ಅಪ್ಲೈ ಮಾಡಿದ್ದೀನಿ ಈಗ ನನ್ನ ಜೊತೆಗೆ ಮೇಲ್ ಸ್ಟೂಡೆಂಟ್ಸನ್ನು ಡಿಸ್ಪ್ಲೇ ಮಾಡೋಣ ಮೇಲ್ ಅನ್ನುವಂತಹದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಿಮೇಲ್ ಆ್ಯಂಡ್ ಮೇಲ್ ಸ್ಟೂಡೆಂಟ್ಸ್ ಡಿಸ್ಪ್ಲೇ ಆಗಿದ್ದಾರೆ ಆದರೆ ಇಲ್ಲಿ ಟೋಟಲ್ ಅವರೇಜ್ ಮ್ಯಾಕ್ಸಿಮಮ್ ಮಿನಿಮಮ್ ಇದ್ದಂತಹ ರೋಸು ಡಿಸ್ಪ್ಲೇ ಆಗಿಲ್ಲ ಯಾಕೆಂದರೆ ನಾನಿಲ್ಲಿ ಎಂಟಿ ಸೆಲ್ಲನ್ನು ಸೆಲೆಕ್ಟ್ ಮಾಡಿಲ್ಲ ಹಾಗಾಗಿ ಈಗ ನಾವು ಅದನ್ನು ಕೂಡ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನಾವು ಆಲ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿರುವಂತಹ ಎಲ್ಲ ಫೀಲ್ಡ್ಸು ಸೆಲೆಕ್ಟ್ ಆಗಿರುತ್ತೆ ಈಗ ನಾವು ನಮಗೆ ಒರಿಜಿನಲ್ ಏನಿತ್ತು ಆ ಟೇಬಲ್ಗೆ ಬಂದಿದ್ದೀವಿ ಈಗ ನಾವು ಮಲ್ಟಿಪಲ್ ಕ್ರೈಟೀರಿಯಾ ಮೇಲೆ ಫಿಲ್ಟರನ್ನು ಅಪ್ಲೈ ಮಾಡೋದು ಹೇಗೆ ನೋಡೋಣ ಈಗ ನನಗೆ ಯಾವ ಸ್ಟೂಡೆಂಟ್ಸ್ ಅಂದರೆ ಗರ್ಲ್ ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಂನವರು 90ಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ್ದಾರೆ ಗಣಿತದಲ್ಲಿ ಅನ್ನೋದನ್ನು ಡಿಸ್ಪ್ಲೇ ಮಾಡ್ತೀನಿ ಹಾಗಾಗಿ ನಾನು ಮೊದಲು ಫಿಮೇಲ್ ಸ್ಟೂಡೆಂಟ್ಸ್ ಅನ್ನೋದನ್ನು ಅಂದರೆ ಜೆಂಡರ್ ಮೇಲೆ ನಾನು ಫಿಲ್ಟರನ್ನು ಅಪ್ಲೈ ಮಾಡ್ತೀನಿ ಅಂದರೆ ಫಿಮೇಲ್ ಸ್ಟೂಡೆಂಟ್ಸನ್ನು ಬಿಟ್ಟು ಉಳಿದ ಫೀಲ್ಡ್ಗಳನ್ನು ನಾನು ಅನ್ಚೆಕ್ ಮಾಡ್ತೀನಿ ಓಕೆ ಈಗ ನನಗೆ ಫಿಮೇಲ್ ಸ್ಟೂಡೆಂಟ್ಸ್ ಡಿಸ್ಪ್ಲೇ ಆಗಿದ್ದಾರೆ ಈಗ ನನಗಿಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬೇಕು ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ ಇಂಗ್ಲೀಷನ್ನು ಅನ್ಚೆಕ್ ಮಾಡಿ ಕನ್ನಡವನ್ನು ಉಳಿಸ್ಕೋತೀನಿ ಓಕೆ ಕ್ಲಿಕ್ ಮಾಡಿದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬಂದರು ಫಿಮೇಲ್ ಸ್ಟೂಡೆಂಟ್ಸ್ನಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಈಗ ಇಲ್ಲಿ ಗಣಿತದಲ್ಲಿ 90ಕ್ಕಿಂತ ಹೆಚ್ಚು ಅಂಕ ತೆಗೆದವರು ಅಂತಂದರೆ ಗಣಿತ ಅನ್ನು ಕ್ಲಿಕ್ ಮಾಡಿ 90ಕ್ಕಿಂತ ಕಡಿಮೆ ಇರುವಂತಹ ಅಂಕಗಳಿಗೆ ನಾನು ಅನ್ಚೆಕ್ ಮಾಡ್ತೀನಿ ಅಥವಾ 90ಕ್ಕಿಂತ ಹೆಚ್ಚಿರುವ ಅಂಕಗಳನ್ನು ನಾನು ಉಳಿಸ್ಕೋತೀನಿ ಓಕೆ ಕ್ಲಿಕ್ ಮಾಡಿದ್ರೆ ಈಗ ನಾನು ಜೆಂಡರ್ ಮೇಲೆ ಫಿಲ್ಟರ್ ಅಪ್ಲೈ ಮಾಡಿದ್ದೀನಿ ಮೀಡಿಯಂನಲ್ಲಿ ಫಿಲ್ಟರ್ ಅಪ್ಲೈ ಮಾಡಿದ್ದೀನಿ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಫಿಲ್ಟರ್ ಅಪ್ಲೈ ಮಾಡಿದ್ದೀನಿ ಹೀಗೆ ನಾನು ಮೂರು ಫೀಲ್ಡ್ಗಳ ಮೇಲೆ ಫಿಲ್ಟರನ್ನು ಅಪ್ಲೈ ಮಾಡಿದ್ದೀನಿ ಇದನ್ನು ನಾವು ಮಲ್ಟಿಪಲ್ ಕ್ರೈಟೀರಿಯಾ ಮೇಲೆ ಫಿಲ್ಟರ್ ಅಪ್ಲೈ ಮಾಡುವುದು ಅಂತ ಕರಿತೀವಿ ಹೀಗೆ ನಾವು ಫಿಲ್ಟರನ್ನು ಬಳಸಿ ನಮಗೆ ಯಾವ ಡೇಟಾ ಬೇಕೋ ಆ ರೀತಿಯ ಡೇಟಾವನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು ಉಳಿದ ಡೇಟಾವನ್ನು ಹೈಡ್ ಮಾಡಬಹುದು ಈಗ ನಾವು ಫಿಲ್ಟರನ್ನು ತೆಗಿಬೇಕು ಅಂತಿದ್ರೆ ಪುನಃ ಆ ಎಲ್ಲ ರೋಸನ್ನು ಸೆಲೆಕ್ಟ್ ಮಾಡಿ ಫಿಲ್ಟರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫಿಲ್ಟರು ಡಿಲೀಟ್ ಆಗುತ್ತೆ ಮತ್ತು ನಮಗೆ ಮೊದಲು ಇದ್ದಂತಹ ಒರಿಜಿನಲ್ ಟೇಬಲ್ ಏನಿತ್ತು ಅದು ಬರುತ್ತೆ ಈಗ ನಾನು ಮತ್ತೊಮ್ಮೆ ಫಿಲ್ಟರ್ನ ಅಪ್ಲೈ ಮಾಡ್ತೀನಿ ಅಲ್ಲಿ ನಾವು ಮತ್ತೆ ಕೆಲವು ಆಪ್ಷನ್ಗಳನ್ನು ನೋಡಿದ್ವು ಈಗ ಜೆಂಡರ್ನಲ್ಲಿ ನೋಡೋಣ ಇಲ್ಲಿ ಸಾರ್ಟ್ ಅಸೆಂಡಿಂಗ್ ಸಾರ್ಟ್ ಡಿಸೆಂಡಿಂಗ್ ಅಂತ ಇದೆ ಇಲ್ಲಿ ಸಾರ್ಟ್ ಅಸೆಂಡಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಆ ಫೀಲ್ಡ್ಸು ಸಾರ್ಟ್ ಆಗಿದೆ ಸಾರ್ಟ್ ಡಿಸೆಂಡಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೂಡ ನಾವು ಸಾರ್ಟನ್ನು ಬಳಸ್ಬೋದು ಸೀರಿಯಲ್ ನಂಬರ್ ಮೇಲೆ ನಾವು ಸಾರ್ಟ್ ಅಸೆಂಡಿಂಗ್ ಮಾಡಿದ್ರೆ ನಮ್ಮ ಟೇಬಲ್ ಹೇಗಿತ್ತೋ ಹಾಗೆ ಬರುತ್ತೆ ಈಗ ನಾನು ಯಾವುದಾದ್ರೂ ಫಿಲ್ಟರ್ ಮೇಲೆ ಫಿಲ್ಟರ್ನ ಅಪ್ಲೈ ಮಾಡಿ ಆ ಏನು ಫಿಲ್ಟರ್ಡ್ ಡೇಟಾ ಇರುತ್ತೆ ಅದನ್ನು ಕೂಡ ಬೇರೆ ಕಡೆಗೆ ಕಾಪಿ ಪೇಸ್ಟ್ ಮಾಡಬಹುದು ಈಗ ನೋಡೋಣ ಈಗ ನಾನು
ಯಾರ್ಯಾರು ಬಿ ಗ್ರೇಡ್ ತೆಗೆದಿದ್ದಾರೆ ಅವರನ್ನು ನಾನು ಫಿಲ್ಟರ್ ಮಾಡ್ತೀನಿ. ಇಲ್ಲಿ ಗ್ರೇಡ್ ಕಾಲಮ್ನಲ್ಲಿ ಕ್ಲಿಕ್ ಮಾಡಿದಾಗ ನನಗೆ ಹಲವಾರು ಫೀಲ್ಡ್ಗಳು ಕಾಣಿಸುತ್ತೆ. ಬಿ ಗ್ರೇಡ್ ತೆಗೆದಿರೋರು ಬೇಕು, ಹಾಗಾಗಿ ಬಿ ಗ್ರೇಡ್ ಮೇಲೆ ಕರ್ಸರನ್ನು ಪ್ಲೇಸ್ ಮಾಡಿ ಇಲ್ಲಿ ನೋಡ್ಬೋದು ಶೋ ಓನ್ಲಿ ದ ಕರೆಂಟ್ ಐಟಮ್ ಅಂತ ಇದೆ. ಅಂದರೆ ಯಾವುದರ ಮೇಲೆ ನಾನು ಕರ್ಸರನ್ನು ಇಟ್ಟಿದ್ದೀನೋ ಆ ಐಟಮ್ ಮಾತ್ರ ಬರುತ್ತೆ, ಉಳಿದವೆಲ್ಲವೂ ಅನ್ಚೆಕ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಬಿ ಐಟಮ್ ಮಾತ್ರ ಸೆಲೆಕ್ಟ್ ಆಗಿದೆ, ಉಳಿದವೆಲ್ಲ ಅನ್ಚೆಕ್ ಆಗಿದೆ. ಈಗ ನಾನು ಓಕೆ ಕ್ಲಿಕ್ ಮಾಡಿದ್ರೆ ಬಿ ಗ್ರೇಡ್ ತೆಗೆದಿರುವಂತಹ ಸ್ಟೂಡೆಂಟ್ಸ್ ಮಾತ್ರ ಲಿಸ್ಟ್ ಔಟ್ ಆಗಿದೆ. ಈ ಡೇಟಾ ನನಗೆ ಬೇಕು, ಹಾಗಾಗಿ ನಾನು ಇಲ್ಲಿ ಮೊದಲನೇ ರೋ ಹೆಡ್ಡನ್ನು ಸೇರಿಸಿದಂಗೆ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಇಂದ ಕಾಪಿ ಮಾಡಿ ಮತ್ತೊಂದು ಸೆಲ್ನಲ್ಲಿ ಪೇಸ್ಟ್ ಮಾಡ್ತೀನಿ, ಕಂಟ್ರೋಲ್ ವಿ. ಈಗ ನಾನು ಫಿಲ್ಟರ್ ಡೇಟಾವನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಇದಕ್ಕೆ ಹೆಡ್ಡಿಂಗ್ ಕೂಡ ಕೊಡ್ಬೋದು, ಸ್ಟೂಡೆಂಟ್ಸ್ ಗಾಟ್ ಬಿ ಗ್ರೇಡ್ ಅಂತ ಕೊಟ್ಟಿದ್ದೀನಿ. ಹೀಗೆ ನಾನು ನಮ್ಮ ಕ್ರೈಟೀರಿಯಾವನ್ನು ಹೆಡ್ಡಿಂಗ್ ಆಗಿ ಬಳಸಿಕೊಂಡು ಫಿಲ್ಟರ್ಡ್ ಡೇಟಾವನ್ನು ನಾವು ಬೇರೆ ಕಡೆಗೆ ಕಾಪಿ ಕೂಡ ಮಾಡ್ಬೋದು. ಇದು ಹೆಚ್ಚಿನ ಒಂದು ಡೇಟಾ ಇದ್ದಾಗ ತುಂಬ ಸುಲಭವಾಗಿ ನಮಗೆ ಬೇಕಾದಂಥ ಡೇಟಾವನ್ನು ಹುಡುಕ್ಬೋದು. ಈಗ ನಾನು ಫಿಲ್ಟರ್ನ ತೆಗಿತೀನಿ ಅಂತಂದರೆ ಆಲ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಓಕೆ ಕೊಟ್ಟರೆ ಎಲ್ಲ ಫಿಲ್ಟರ್ಡು ಕ್ಯಾನ್ಸಲ್ ಆಗಿದೆ. ಇಲ್ಲಿ ನಾವು ಇನ್ನೂ ಹಲವಾರು ಆಪ್ಷನ್ಗಳನ್ನು ನೋಡ್ಬೋದು. ಈಗ ಪರ್ಟಿಕ್ಯುಲರ್ ಆಗಿ ನನಗೆ ಒಂದು ಸ್ಟೂಡೆಂಟ್ ಡೀಟೇಲ್ಸ್ ಬೇಕಾಗಿರುತ್ತೆ. ಇಲ್ಲಿ ಹಲವಾರು ಸ್ಟೂಡೆಂಟ್ಸ್ ಇರ್ತಾರೆ, ಆ ಸ್ಟೂಡೆಂಟ್ ನೇಮನ್ನು ನಾವು ಇಲ್ಲಿ ಸರ್ಚಲ್ಲಿ ಟೈಪ್ ಮಾಡಿದ್ರೆ, ಉದಾಹರಣೆಗೆ ಈಗ ನಾನು ಹೇಮಾ ಅಂತ ಟೈಪ್ ಮಾಡ್ತೀನಿ, ಆಗ ಹೇಮಾ ಅನ್ನುವ ಸ್ಟೂಡೆಂಟ್ ಹೆಸರು ಮಾತ್ರ ಡಿಸ್ಪ್ಲೇ ಆಗುತ್ತೆ, ಉಳಿದ ಸ್ಟೂಡೆಂಟ್ಸ್ ಡಿಸ್ಪ್ಲೇ ಆಗಲ್ಲ. ಓಕೆ ಕೊಟ್ಟರೆ ಆ ಸ್ಟೂಡೆಂಟಿನ ಡೀಟೇಲ್ ಮಾತ್ರ ಬರುತ್ತೆ. ಹೀಗೆ ನಾವು ಫಿಲ್ಟರ್ನಲ್ಲಿ ಕೂಡ ಹಲವಾರು ಆಪ್ಷನ್ಗಳನ್ನು ಬಳಸ್ಬೋದು. ಟಾಪ್ 10 ಅಂತಂದರೆ ಟಾಪ್ 10 ಇರುವಂತಹ ಲಿಸ್ಟ್ ಮಾತ್ರ ಬರುತ್ತೆ, ಎಂಟಿ ಸೆಲ್ಸ್ ಮಾತ್ರ ಬರುತ್ತೆ, ನಾನ್ ಎಂಟಿ ಸೆಲ್ಸ್ ಮಾತ್ರ ಬರುತ್ತೆ. ಹೀಗೆ ನಾವು ಫಿಲ್ಟರ್ನ ಬಳಸ್ಬೋದು. ನಾವು ಮತ್ತೊಂದು ಆಪ್ಷನ್ ಅನ್ನು ನೋಡ್ಬೋದು, ಇಲ್ಲಿ ಸ್ಟ್ಯಾಂಡರ್ಡ್ ಫಿಲ್ಟರ್ ಅಂತ ಇದೆ. ಅದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಿದ್ದೀವಿ. ಅಲ್ಲಿ ಇನ್ನೂ ಹೆಚ್ಚಿನ ಲಾಜಿಕಲ್ ಎಕ್ಸ್ಪ್ರೆಷನ್ ಅನ್ನು ನಾವು ಬಳಸ್ಕೊಂಡು ನಮ್ಮ ಫಿಲ್ಟರ್ ಅನ್ನು ಬಳಸ್ಬೋದು.